ಸಿಕ್ಕಾಗ ಹೊಡೆದಾಕ್ ಬಂದಿದ್ದೆ ಅಂದ್ರೆ ಅಷ್ಟು ಹಿ ವಾಸ್ ಎ ಬಿಗ್ ಹೆಡೇಕ್ ಅವರು ಟೆರರ್ ಆಗಿದ್ರು. ನಮಗೆ ಆ ಗ್ರಾವಿಟಿ ನೋಡಿದಾಗ ಈ ಮನುಷ್ಯ ಯಾಕೆ ತಪ್ಪಿಸ್ಕೊಂಡಂತೆ ಅಥವಾ ಒಂದು ಬೇರೆ ರೂಪದಲ್ಲಿ ಇರಬೇಕಾದ ಆಗ್ತಿ ಇರಬೇ ಇದ್ರು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಬೋಸ್ ಅವ್ರ ವಿಷಯವನ್ನು ಕುರಿತು ಅವಾಗೆಲ್ಲ ಬಂತಲ್ಲ ಅನೇಕ ವಿಷಯಗಳು ಇರುವಂಥ ಫೈನಲ್ ನೆರೇಷನ್ ಏನಪ್ಪ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಗ್ಗೆ ಯಾರಿಲ್ಲ ಎಲ್ಲವೂ ಪ್ರಾರಂಭದಲ್ಲಿ ಅಜ್ಜಪ್ಪ ಅವ್ರು ಹೇಳಿದ ಮಾತುಗಳನ್ನೇ ನಾನು ಹೇಳಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಾವರ್ಕರ್ ಅವರು ಮತ್ತು ಆರ್ಯ ಅವರು ಮೇನ್ ಆಗಿ ಮತ್ತು ಬೋಸ್ ಅವರ ಒಂದು ತುಂಬ ಯೋಜನಾಬದ್ಧ ಹೋರಾಟ ಸಂಘರ್ಷದಿಂದ ಇದು ಬಂತು. ಎಮೋಷನ್ ಇತ್ತು ಹಿಂದಿನವರು ತುಂಬ ಎಮೋಷನ್ಸ್ ಇತ್ತು ಕ್ರಾಂತಿಕಾರಿಗೆ. ಇವರಿಬ್ಬರಿಗೆ ಎಮೋಷನ್ ಜೊತೆಗೆ ಇಂಟೆಲಿಜೆನ್ಸು ತುಂಬ ಕ್ಯಾಲ್ಕುಲೇಟಿವ್ ಮೂವ್ ಅನ್ನು ಸಿಕ್ಕಾಪಟ್ಟೆ ಇತ್ತು ಇವರಿಗೆ. ಹಾಗಾಗಿ ಅದು ಸಾಧ್ಯ ಆಯಿತು. ಆದರೆ ಬಂಗಾರದ ಮನುಷ್ಯದಲ್ಲಿ ಹೇಗೆ ಅವನು ಎಲ್ಲ ದುಡಿದಿದ್ದು ಹೊಲ ಬಿಟ್ಟು ಅವನು ಎಲ್ಲ ಹೊರಟೋಗ್ತಾನೋ ಹಾಗೆ ಸಾವರ್ಕರ್ನ ಏನು ಹೇಳದಂಥ ಸ್ಥಿತಿಗೆ ತಂದರು. ಇವರು ದೇಶ ಬಿಟ್ಟರು. ಅವಾಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಯಾವುದರಿಂದ ಅಂದರೆ ಆಜಾದಿಗೋ ದಿಯಾತೂನೆ ಖಡ್ಗ ಬಿನಾಡ ಸಾಬರ್ಮತಿಗ ಸಂಚತೂನೆ ಕರ್ದಿಯ ಕಮಲ್ ಒಂದು ಹಾಡು ಹಾಡುವ ಆ ಹಾಡನ್ನು ಹಾಡು ಮಾಡೋದು ಇಂದಿರಾಗವ ರಾಜ ಹಾಡು ಹಾಡ್ತಾರೆ ಇತಿಹಾಸನೂ ಹಾಡ್ಬಿಡ್ತು. ಇದರಿಂದ ಒಂದು ಗಾಂಧಿ ನೆರೇಷನ್ ಬಂತು. ಅದ್ರ ಮೇಲೆ ನೆಹರು ಸಮಾಜವಾದದ ನೆರೇಷನ್, ಅದ್ರ ಮೇಲೆ ಒಂದು ಕಮ್ಯುನಿಸ್ಟ್ ನೆರೇಷನ್, ಅದ್ರ ಮೇಲೆ ಇವತ್ತಿರುವಂಥ ಆ್ಯಂಟಿ ಇಂಡಿಯಾ ಫೋರ್ಸಸ್ ಯಾವ್ದನ್ನ ಒಂದು ಭಾರತ ಭಂಜನ ಅಂತ ರಾಜಮೌಳಿ ಹತ್ರ ಹೇಳ್ತಾರೆ, ಸ್ನೇಹಿತ ಗಂಗಾಧರ್ ಹೇಳ್ತಾರೆ, ಬೇರೆ ಬುಕ್ಕನ್ನು ಹೇಳ್ತಾರೆ. ಆ ಕೆಲಸ ಬಂತು. ಇವು ಯಾರಿಗೂ ನೇತಾಜಿ ಬೇಡ. ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಏನು ಮುಗಿಸ್ತೀನಿ, ಈ ನಕ್ಸಲೈಟ್ಸ್ ಎಲ್ಲ ಕ್ರಾಂತಿಕಾರಿಗಳಲ್ವ, ಯಾರು ನಕ್ಸಲೈಟು ನೇತಾಜಿ ಫೋಟೋ ಯಾಕೆ ಹಾಕೊಳ್ಳಲ್ಲ ಅಲ್ವಾ? ಈಗ ನೇತಾಜಿಯವ್ರನ್ನ ಲೆಫ್ಟಿಸ್ಟ್ ಅಂತ ಹೇಳೋರು ತಗೋಬೋದಾಗಿತ್ತಲ್ಲ ಇಲ್ಲಿ. ಯಾಕೆಂದ್ರೆ ಇವ್ರದ್ದು ಸ್ಪಿರಿಚುಯಾಲಿಟಿ ಬೇಸ್ಡ್ ನ್ಯಾಷನಲಿಸಮ್ ಆದ್ರಿಂದ, ಅರವಿಂದರು ವಿವೇಕಾನಂದರು ಈ ರೀತಿಯ ಅಭೇದಾನಂದರು ಈ ರೀತಿದಾಗಿದ್ದರಿಂದ, ಮತ್ತು ಹಾರ್ಡ್ ಕೋರ್ ಪೊಲಿಟಿಕ್ಸ್ ಅವತ್ತಿನ ರಾಜಕೀಯದಲ್ಲಿ ಏನೇನು ಉಪಯೋಗ ಆಗುತ್ತೋ ಆಯಾ ರೀತಿ ನೋಡ್ಕೊಂಡು ಆಯಾ ವರ್ಷದ ಯೋಚನೆ ಮಾಡ್ಕೊಂಡು ಮುಂದಿಟ್ಟು ನಾವು ಹೋಗೋಣ ಅಂತ ಅವ್ರದ್ದು ಇತ್ತು. 1935 ಪ್ಲಾನಿಂಗ್ ಕಮಿಷನ್ ಮಾಡಿ ನಾವು ನಿನ್ನೆ ಮೊನ್ನೆ ತನಕ ಇದ್ದಂಥ ಪ್ಲಾನಿಂಗ್ ಕಮಿಷನ್ನ ಕರಡು ಇದೆಯಲ್ಲ ಅದನ್ನು ಪೂರ್ತಿ ತಯಾರು ಮಾಡಿದ್ದೆ ನೇತಾಜಿಯವರು. ಅಂದರೆ ಈ ಎಲ್ಲಾನೂ ಫೈಲ್ಗಳನ್ನು ಇವರು ರೆಡಿ ಮಾಡಿ ಇಟ್ಬಿಟ್ಟು, ಇವು ಪಿ ಎಚ್ ಡಿ ಬರುತ್ತಲ್ಲ ಕೆಲಸಕ್ಕೆ ಯಾರೋ ಬರೆದಿರ್ತಾರೆ ಯಾರ ಹೆಸರುಗಳು ಬಂದ್ಬಿಡುತ್ತಲ್ಲ ಕವರ್ ಪೇಜ್, ಹಂಗೆ ನೆಹರು ಕ್ಯಾಬಿನೆಟ್ಟು ಅಚ್ಚುಕಟ್ಟಾಗಿ ಅದನ್ನು ಅಪ್ರಾಪ್ರಿಯೇಟ್ ಮಾಡ್ಕೊಬೋದು. ನೇತಾಜಿಯವ್ರು ಮಾಡಿದ್ದು ಈ ಕ್ಯಾಬಿನೆಟ್ಟು ಸೈನ್ಸು ಅಗ್ರಿಕಲ್ಚರ್ ಒಂದೊಂದ್ರ ಬಗ್ಗೆ ಪೇಪರ್ಸ್ ಇಟ್ಟು. ಕೊನೆಯದಾಗಿ ಹೇಳಬೇಕಾದ ಏನಂದರೆ, ಮುಂದೆ ಅವ್ರಿಗೆ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಏನು ಅಂದರೆ, ಭಾರತದ ಅವ್ರು ಹೇಳಿದ್ದಾರೆ ಮುಂದೆ ಅಂದರೆ ಅವ್ರ ಜೀವನದಲ್ಲಿ ಅವ್ರು ಭಾರತದಲ್ಲಿ ಬದುಕಿದ್ರು ಆ ಸಮಯದಲ್ಲಿ ಹೇಳಿದ್ದಾರೆ, ಅವರೇನು ಭಗವಂಜಿ ಅಂತ ಇದ್ರು ಆ ಸಮಯದಲ್ಲಿ ಹೇಳಿದ್ದಾರೆ, ಭಾರತದ ಪಾರ್ಲಿಮೆಂಟಲ್ಲಿ ಏನು ಅನ್ಪಿಸ್ತೀವಿ, ಭಾರತದ ಪಾರ್ಲಿಮೆಂಟಲ್ಲಿ ಇನ್ನು ಯಾರ ಫೋಟೋನೂ ಹಾಕಬಾರ್ದು, ಯಾರ ಫೋಟೋ ಹಾಕೋಕ್ಕೂ ಯಾರೂ ಯೋಗ್ಯರಲ್ಲ, ಹಾಕೋದೇ ಆದರೆ ಹಾಕ್ತಿದ್ರು ಪರವಾಗಿಲ್ಲ ಹಾಕೋದೇ ಆದರೆ ಭಾರತದ ಸಂಸತ್ತಲ್ಲಿ ಕೇವಲ ಮತ್ತು ಕೇವಲ ಸರ್ಯಂ ವಿಶ್ವೇಶ್ವರಯ್ಯನವರ ಫೋಟೋ ಮಾತ್ರ ಹಾಕಬೇಕು ಅಂತ ಭಗವಂಜಿ ಉರ್ಫ್ ನೇತಾಜಿ ಹೇಳಿದರು.